ನಮ್ಮ ಹುಕ್ಕೇರಿ ಕಾಂಗ್ರೆಸ್ ಕಾರ್ಯಕರ್ತನ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಅದಾದಮೇಲೆ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈ ಮಧ್ಯೆ ನಮ್ಮ ಈ ಭಾಗದ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡ್ತೀನಿ. ಇಷ್ಟು ಕಾರ್ಯಕ್ರಮ, ನಮ್ಮ ಕಾರ್ಯಕರ್ತನ ಭೇಟಿ ಮಾಡ್ತೀನಿ. ಯಾರಿದ್ದಾರೆ? ಯಾರೀ ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಗಂಟೆ ಗಂಟೆ ಮಾತಾಡಿದ್ದೀವಿ. ಅವ್ರು ಇಲ್ಲಿಲ್ಲ, ಮೈ ಬೆಂಗಳೂರಲ್ಲಿದ್ದಾರೆ, ಅವರೆಲ್ಲ ಮೈಸೂರಲ್ಲಿದ್ದಾರೆ. ಲಕ್ಷ್ಮಿಯವ್ರ ಮನೆಯಲ್ಲಿ ಇವತ್ತು ಅವ್ರ ಮಗನ ನಾಮಕರಣ ಇದೆ, ಅವರು ಭದ್ರಾವತಿಯಲ್ಲಿದ್ದಾರೆ. ನಾನು ಬಹುತೇಕ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ, ಖಾಸಗಿ ಅಂದರೆ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾನು ಅಫಿಷಿಯಲ್ಲು ಬೇರೆ ಬೇರೆ ಗೌರ್ಮೆಂಟ್ ಕಾರ್ಯಕ್ರಮ ಇತ್ತು ಅಂತಂದರೆ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಬರ್ತಿದ್ದೆ. ಸೊ ನಿನ್ನೆ ರಾತ್ರಿ ಡಿಸಿಷನ್ ತೊಗೊಂಡೆ ಬರಬೇಕು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವ್ರದ್ದೆಲ್ಲ ಎಲ್ಲೆಲ್ಲೋ ಕಾರ್ಯಕ್ರಮ ಸೆಟ್ ಆಗಿದೆ. ನಮ್ಮ ಇವರು ಕೌಜಲ್ಗೆ ಅವ್ರಿಗೆ ಪಾಪ ಆರೋಗ್ಯ ಏನೋ ಸರಿಯಿಲ್ಲಂತೆ. ಅವೆಲ್ಲ ಏನೇನೋ ಇರ್ತದೆ, ಅವೆಲ್ಲ ನನಗೆ ರಿಸೀವ್ ಮಾಡೋಕ್ಕೆ ಬರಲಿಲ್ಲ, ಅದು ಬರಲಿಲ್ಲ ಅಂತ ನೀವು ಯಾಕೆ ಅದಕ್ಕೆ ಏನೋ ಕಲ್ಪನೆ ಮಾಡ್ಬೇಕು. ಏ ನನ್ನ ಬಗ್ಗೆ ಅವೆಲ್ಲ ನೀವು ನ್ಯೂಸ್ ಮಾಡ್ತೀರ ಅಷ್ಟೇ. ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. 136 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿ ಜೆ ಪಿ ಅವ್ರಿಗೆ ನ್ಯೂಸ್ ಬೇಕು, ಒಂದು ಬಿ ಜೆ ಪಿ ನಿಮ್ಗೆ ಏನೋ ಒಂದು ಏನು ನ್ಯೂಸ್ ಮಾಡಿಸ್ತಾರೆ. ನನ್ನ ಹತ್ರ ಇನ್ನ ಮೊನ್ನೆ ಸಿಕ್ಕಿದ್ರು, ನಾ ಇದೆಲ್ಲ ಏನು ಮಾತಾಡಿಲ್ಲ. ಕೆಲವರೇನ ಕುಸ್ತಿ ನೋಡ್ಬೇಕು ಅಂತಿದ್ರಂತೆ ಈ ಭಾಗದವರೆಲ್ಲ. ಜೆ ಎಚ್ ಪಟೇಲ್ ಒಂದು ಭಾಷಣ ಕೇಳಿದ್ರು ಅಸೆಂಬ್ಲಿಯಲ್ಲಿ. ಬಿಜೆಪಿ ಇದಿರಲಿ, ಜೆ ಎಚ್ ಪಟೇಲ್ರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ಒಂದು ಭಾಷಣ ಹಾಕಿ ಮಾಡಿದ್ರು, ಡಾಕ್ಯುಮೆಂಟ್ ತೆಗೆದು ಓದಿ.